संपुट विस्तरणे विलंब रमेश श्रीमंत महेश अतंत्र राज्यदल्ली कांग्रेस जेडीएस सम्मिश्र सरकार पतनवागि बीजेपी सरकार बरुवल्लि प्रमुख पात्र वहिसिद बेळगावी आ मूवरु शासकरु सद्य अतंत्ररागिद्दारे मंत्रिगिरिगागि इन्निल्लद कसरत्तन्न माडुत्तिद्दारे ಅದ್ಯಾವಾಗ ಇವರ ಕನಸು ಈಡೇರಿತೋ ಎಂದು ಜಾತಕ ಪಕ್ಷಿಯಂತೆ ಕಾದುಕೊಳ್ಳುತ್ತಿದ್ದಾರೆ ಆರಂಭದಲ್ಲಿ ರಮೇಶ್ ಜಾರಕಿಹೊಳಿ ಹಾಗೂ ಶ್ರೀಮಂತ ಪಾಟೀಲರನ್ನ ಮಂತ್ರಿ ಮಾಡಲಾಗಿತ್ತು ಆದರೆ ಸಿಡಿ ಕೇಸ್ನಲ್ಲಿ ರಮೇಶ್ ಜಾರಕಿಹೊಳಿ ಮಂತ್ರಿ ಸ್ಥಾನ ಕಳೆದುಕೊಂಡರೆ ಶ್ರೀಮಂತ ಪಾಟೀಲರನ್ನ ಸಂಪುಟದಿಂದ ಕೈಬಿಡಲಾಗಿತ್ತು ಇದೀಗ ಪಂಚರಾಜ್ಯ ಚುನಾವಣೆ ಮುಗಿದ ಬಳಿಕ ಸಂಪುಟ ವಿಸ್ತರಣೆ ಮಾಡುತ್ತಾರೆ ಎನ್ನಲಾಗುತ್ತಿತ್ತು ಪಂಚರಾಜ್ಯ ಚುನಾವಣೆ ಮುಗಿದು ಫಲಿತಾಂಶ ಬಂದರೂ ಕೂಡ ಸಂಪುಟ ವಿಸ್ತರಣೆ ಮಾತು ಕೇಳಿ ಬರುತ್ತಿಲ್ಲ ಸದ್ಯ ಸಚಿವ ಸಂಪುಟ ವಿಸ್ತರಣೆ ವಿಳಂಬಕ್ಕೆ ಈ ಮೂವರು ಶಾಸಕರು ತಮ್ಮ ಆಪ್ತರಲ್ಲಿ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ ಇನ್ನು ಸಂಪುಟ ಸೇರಲು ರಮೇಶ್ ಜಾರಕಿಹೊಳಿ ಎಲ್ಲಿಲ್ಲದ ಪ್ರಯತ್ನ ನಡೆಸುತ್ತಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಿಂದ ಹಿಡಿದು ಮಹಾರಾಷ್ಟ್ರದ ಮಾಜಿ ಸಿಎಂ ದೇವೇಂದ್ರ ಫಡ್ನವಿಸ್ ಅವರವರೆಗೂ ಲಾಬಿ ನಡೆಸುತ್ತಿದ್ದಾರೆ ಆದರೂ ಕೂಡ ಇದು ಏನು ಫಲ ಕೊಡುತ್ತಿಲ್ಲ ಇದರಿಂದ ಕಂಗಾಲಾಗಿರುವ ರಮೇಶ್ ಜಾರಕಿಹೊಳಿ ಶ್ರೀಮಂತ ಪಾಟೀಲ್ ಮಹೇಶ್ ಕುಮಟಳ್ಳಿ ಹೇಗಾದರೂ ಮಾಡಿ ನಾವು ಮಂತ್ರಿ ಆಗಲೇಬೇಕು ಎಂದು ಮರಳಿ ಯತ್ನವ ಮಾಡು ಎಂಬ ಮಾತಿನಂತೆ ಪ್ರಯತ್ನ ಮಾಡುತ್ತಿದ್ದಾರೆ ಒಟ್ಟಿನಲ್ಲಿ ಬೆಳಗಾವಿಯ ಈ ಮೂವರು ಶಾಸಕರಿಗೆ ಮಂತ್ರಿ ಗಿರಿ ಭಾಗ್ಯವನ್ನ ಬಿಜೆಪಿ ಹೈಕಮಾಂಡ್ ಕರುಣಿಸುತ್ತೋ ಇಲ್ವೋ ಎಂಬುದನ್ನ ಕಾದು ನೋಡಬೇಕಿದೆ ಹೆಚ್ಚಿನ ಸುದ್ದಿಗಳಿಗಾಗಿ ಟಿವಿ 24 ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ